ಮಹಿಳೆಯ ಜೊತೆ ಚೆಲ್ಲಾಟವಾಡ್ತಾ ಇದ್ದಂಥ ವ್ಯಕ್ತಿಯನ್ನ ಗ್ರಾಮಸ್ಥರು ರೆಡ್ ಹ್ಯಾಂಡ್ ಆಗಿ ಹಿಡಿದು ಅರವೆತ್ತಲೆ ಮಾಡಿ ಕೂರಿಸಿರುವಂತಹ ಘಟನೆ ನಡೆದಿದೆ. ಮೈಸೂರಿನ ನಂಜನಗೂಡು ತಾಲೂಕಿನ ಇಮ್ಮಾವು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮೈ ಮೇಲೆ ಸಿದ್ದಪ್ಪಾಜಿ ದೇವರು ಬರ್ತಾನೆ ಅಂತ ಹೇಳಿ ಈ ವ್ಯಕ್ತಿ ಗ್ರಾಮಸ್ಥರನ್ನ ನಂಬಿಸ್ತಾ ಇದ್ದಂತೆ. ಬಹುಶಃ ಗ್ರಾಮಸ್ಥರು ಕೂಡ ಬಹಳ ಈತನ ಪೂಜ್ಯ ಭಾವದಿಂದ ನೋಡ್ತಾ ಇದ್ರು. ಏನೋ ಮೈ ಮೇಲೆ ಸಿದ್ದಪ್ಪಾಜಿ ದೇವರು ಬರ್ತಾನೆ ಅಂತ ಹೇಳಿ ಆಗಾಗ ಗ್ರಾಮಸ್ಥರನ್ನ ಈತ ನಂಬಿಸ್ತಾ ಇರ್ತಿದ್ದ. ಅದೇ ರೀತಿಯಾಗಿ ಮಹಿಳೆಯರ ಮುಂದೆ ತನ್ನ ಬೇರೆ ಬೇರೆ ಕೀಟ್ಲೆಗಳನ್ನ ಈತ ತೋರಿಸ್ತಾ ಇದ್ದ ಅಂತಾನು ಕೂಡ ಈಗ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ. 15 ವರ್ಷಗಳಿಂದಲೂ ಕೂಡ 16 ಗ್ರಾಮದಲ್ಲಿ ದೇವಸ್ಥಾನವನ್ನ ಕಟ್ಕೊಂಡಿದ್ದಾನಂತೆ. ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಂತ ಮಹಿಳೆಯರ ಜೊತೆ ಈತ ಚಕ್ಕಂದ ಆಡ್ತಿದ್ದಂತೆ, ಜೊತೆಗೆ ಅವ್ರ ಜೊತೆ ಅಸಭ್ಯವಾಗಿ ವರ್ತಿಸ್ತಾ ಇದ್ದಂತೆ. ಈ ಕಾರಣಕ್ಕಾಗಿನೇ ಈತನನ್ನ ಅರಬೆತ್ತಲೆಯಾಗಿ ಕೂರಿಸಿ ರೆಡ್ ಹ್ಯಾಂಡ್ ಆಗಿ ಪೊಲೀಸರಿಗೆ ಹಿಡ್ಕೊಟ್ಟಿದ್ದಾರೆ. ಜನರ ಭಾವನೆ ಜೊತೆಗೆ ಈತ ಆಟ ಆಡ್ತಾ ಇದ್ದಾನೆ ಅಂತ ಹೇಳಿ ತಿಳಿದು ಬಂದಿದೆ. ಈಗ ಬಸ್ರದ್ದು ನಾವ್ ಏನಂತಾರೆ ಅದ್ದಾಡಿಲ್ಲ ಈ ಬಗ್ಗೆ ಮಾತನಾಡಲಿಕ್ಕೆ ಸ್ಥಳೀಯರೊಬ್ರು ನಮ್ಮ ಜೊತೆಗೆ ಗೋಪಿ ಅನ್ನೋರು ಸಂಪರ್ಕದಲ್ಲಿದ್ದಾರೆ. ಗೋಪಿ ಅವರೇ, ಏನೆಲ್ಲ ಬಹಳ ನಂಬಿಟ್ಟಿದ್ರ ಈ ವ್ಯಕ್ತಿನ, ಈಗ ನೋಡಿದ್ರೆ ಈತನ ನಿಜಬಣ್ಣ ಬಯಲಾಗಿರೋದ ಅಥವಾ ಮುಂಚೆನ ನಿಮ್ಗೆಲ್ಲ ಅನುಮಾನ ಇತ್ತ ಹೇಗೆ ಅಂತ? ಸರ್, ಇದು ಮುಂಚೆನೆ ಅನುಮಾನ ಇತ್ತು, ಬಟ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರ್ಲಿಲ್ಲ. ಅದು ಅವಾಗ ಅವಾಗ ಸುಮಾರು ಕಡೆ ಆಗಿತ್ತು. ಮತ್ತೆ ಅದು ಅಂದ್ರೆ ನಮ್ಮೂರವ್ರು ಮಾತ್ರ ಗೊತ್ತಿತ್ತು, ಬೇರೆ ಜನಗಳಿಗೆ ಅಕ್ಕಪಕ್ಕದವರು ಯಾರು ಗೊತ್ತಿರ್ಲಿಲ್ಲ. ಆದ್ರಿಂದ ನಮ್ಮ ಗ್ರಾಮಸ್ಥರು ಮಾತ್ರ ಅನುಮಾನ ಇತ್ತು. ಆಮೇಲೆ ಈನ ಅಮ್ಮ ನಮ್ಮೂರವಳು, ಅವಳು ಸರಿಯಿರಲಿಲ್ಲ. ಅದ್ರಿಂದ ಇವ್ರು ಹೋಗೋದು ಬರೋದು ಒಂದು 2 ವರ್ಷದಿಂದ ಮಾಡ್ತಾ ಇದ್ರು. ನಾವು ಏನ್ ಈ ತರ ಬರ್ತಾ ಇದಾರಲ್ಲ ಅಂತ ಅನುಮಾನ ಇತ್ತು. ಬಟ್ ಅನುಮಾನ ಇದ್ದು ಒಂದ್ಸಲ 2 ಸಲ ಕೇಳಿದ್ವು. ಕೇಳಿದ್ದಕ್ಕೂ ನಾವು ಅವರು ಏನೇ ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ, ನಾವು ಮದುವೆ ಮಾಡ್ಕೊಂಡಿದೀವಿ ಅಂತ ಅವ್ರು ಮನೆಯವ್ರು ಅಂತಿದ್ರು. ಬಟ್ ಇವ್ರು ಏನು ರೆಸ್ಪಾನ್ಸ್ ಮಾಡಿರ್ಲಿಲ್ಲ, ಇವ್ರು ಗುಡ್ಡಪ್ಪ ಅವರು. ಆದ್ರೆ ನಾವು ಕೇಳೋದಕ್ಕೆ ಏನು ರೆಸ್ಪಾನ್ಸ್ ಮಾಡಲಿಲ್ಲ, ಹಂಗಾರ ಸುಮ್ ಬರ್ತಾ ಇದ್ರು, ಹೋಗ್ತಾ ಇದ್ರು. ನಾವು ಗ್ರಾಮಸ್ಥರು ಒಂದಿನ ಮಾತಾಡ್ಕೊಂಡು ಹಿಂಗ್ ಬರ್ತಿದ್ರೆ ಅಕ್ಕಪಕ್ಕದ ಮನೆಯವರು, ಮತ್ತೆ ನಮ್ಮ ಒಳ್ಳೆ ಜನ ಇದಾರೆ, ಅವ್ರು ನೋಡಿ ಇನ್ನು ಪಕ್ಕದವ್ರು ಕಲಿತಾರೆ ಅನ್ನೋ ಇದಕ್ಕೋಸ್ಕರ ಕೇಳ್ಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲ ಇದ್ ಮಾಡ್ಕೊಂಡಿದ್ದು. ಅವ್ರು ನಿನ್ನೆ ರೆಡ್ ಹ್ಯಾಂಡ್ ಸಿಕ್ಕಿದ್ರೆ ಏನ್ ಮೈ ಮೇಲೆಲ್ಲ ದೇವ್ರ ಬರುತ್ತೆ ಅಂತ ಹೇಳಿ ಬೇರೆ ಬೇರೆ ಸಂದರ್ಭದಲ್ಲಿ ಇವ್ಳಿಗೆ ಅಮ್ಮನ್ಗೆ ಇವ್ಳಿಗೆ ದೊಡ್ಡಂತಾಯಿ ಬರ್ತಾಳೆ ಅಂತ, ಅವ್ನಿಗೆ ಸಿದ್ದಪ್ಪಾಜಿ ಬರ್ತಾಳೆ ಅಂತ ಇಬ್ರು ನಂಬಿಸಿ, ಜನಕ್ಕೆ ನಂಬಿಸಿದ್ರು. ಅದನ್ನ ನಂಬಿಸಿರೋದ್ರಿಂದ ಅದಕ್ಕೆ ನಾವು ಈ ತರ ಸಿದ್ದಪ್ಪಾಜಿ ದೊಡ್ಡಮ್ಮ ಇರಲ್ಲ, ಅಕ್ಕ ತಂಗಿರಬೇಕು ಒಂದ್ ಲೆಕ್ಕದಲ್ಲಿ. ಅದರಿಂದ ಈ ಅವ್ರು ಹಂಗ ಅನ್ಕೊಂಡು ಹೇಳ್ಕೊಂಡು ಎಲ್ಲ ಜನಕ್ಕೆ ಮೋಸ ಮಾಡ್ತಿದ್ರು. ಅಟ್ ಲೀಸ್ಟ್ ಈಗಾದ್ರೂ ನಂಬಿಯಾರ ಜನ ಎಲ್ಲ ಗೊತ್ತಾಯ್ತಾ? ಆಲ್ರೆಡಿ ಎಲ್ಲರಿಗೂ ಹೋಗಿದೆ, ನಂಬಿದಾರೆ. ಓಕೆ, ಥ್ಯಾಂಕ್ ಯು ಗೋಪಿ ಅವರೇ ಟಿವಿ ನನ್ನ ಜೊತೆ ಮಾತನಾಡಿದ್ದಕ್ಕೆ.